ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಮತ್ತೆ ಚರ್ಚೆ ಮಾಡೋದಕ್ಕೆ ಅಂತ ನಿಮ್ಮ ಮುಂದೆ ವಾಪಸ್ ಆಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೃತವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇವತ್ತಿನ ಚರ್ಚಾ ವಿಷಯ ಅಂತ ಅಂದ್ರೆ, ಇದೀಗ ನಮ್ಮ ರಾಜ್ಯ ದೇಶ ಸೇರಿದಂತೆ ಎಲ್ಲೆಡೆ ತುಂಬಾನೇ ಸದ್ದು ಮಾಡ್ತಾ ಇರುವಂತಹ ವಿಚಾರ ಭ್ರಷ್ಟಾಚಾರ. ಭ್ರಷ್ಟಾಚಾರ ಅನ್ನೋದು ಒಂದ್ ರೀತಿ, ಮುಂಚೆ ಕೇಳಿದ್ರೆ ಅಬ್ಬಬ್ಬಾ ಭ್ರಷ್ಟಾಚಾರ ಮಾಡಿದಾರ ಅಂತ ಕಣ್ಣು ಬಾಯಿ ಎಲ್ಲ ಬಿಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಇದೀಗ ಅದಿಷ್ಟು ಮಟ್ಟಿಗೆ ಕಾಮನ್ ಆಗ್ಬಿಟ್ಟಿದೆ ಅಂದ್ರೆ, ಅದೇನೋ ದಿನ ಬೆಳಗಾದ್ರೆ ಒಬ್ಬ ಸಚಿವ ಅಥವಾ ಒಬ್ಬ ಅಧಿಕಾರಿಯ ಬಗ್ಗೆ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ, ಯಾರೋ ಸ್ಕೂಲ್ಗೆ ಹೋಗ್ತಾ ಇದಾರೆ, ಕಾಲೇಜ್ಗೆ ಹೋಗ್ತಾ ಇದಾರೆ ಅನ್ನೋ ಅಷ್ಟೇ ಸುಲಭವಾಗಿ ಅದನ್ನ ಪರಿಗಣಿಸುವಷ್ಟರ ಮಟ್ಟಿಗೆ ಅದು ಲೈಟ್ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಹೆಚ್ಚ್ಬಿಟ್ಟಿದೆ ಅಂತ. ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ CVC ಕಡೆಯಿಂದ ಒಂದು ಸರ್ವೆನ ನಡೆಸಿ ಆ ಒಂದು ರಿಪೋರ್ಟ್ ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಒಟ್ಟು ಈವರೆಗೂ ಅಂದ್ರೆ ಈ ವರ್ಷದಲ್ಲಿ ಒಟ್ಟು 74,203 ಪ್ರಕರಣಗಳು ದಾಖಲಾಗಿದ್ದಾವೆ, ದೂರುಗಳು ದಾಖಲಾಗಿದೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಇತ್ಯರ್ಥಗೊಂಡಿರೋದೆಷ್ಟು, ತನಿಖೆ ಹಂತದಲ್ಲಿ ಇರೋದೆಷ್ಟು, ಇನ್ನು ಈಗಾಗಲೇ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಇರುವಂತಹ ಸ್ಟ್ರಕ್ ಆಗಿರುವಂತಹ ಪ್ರಕರಣಗಳೆಷ್ಟು, ಹೀಗೆ ಸಾಕಷ್ಟು ಒಂದು ಮಾಹಿತಿಯನ್ನ ಕೊಟ್ಟಿದೆ. ಬನ್ನಿ ಹಾಗಾದ್ರೆ ಅದನ್ನ ಸರ್ ಜೊತೆಗೆ ಚರ್ಚೆ ಮಾಡ್ತಾ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸರ್, ಈ ವರ್ಷ ಅಥವಾ ಈ ಬಾರಿ ಬಂದಿರುವಂತಹ ಈ ಭ್ರಷ್ಟಾಚಾರದ ರಿಪೋರ್ಟ್ ನೋಡಿದ್ರೆ ಯಾವ ರೀತಿ ಅನ್ಸುತ್ತೆ? ಅಂದ್ರೆ ಮಾಡರೇಟ್ ಆಗಿದ್ಯಾ, ಹೆಚ್ಚಾಗಿದ್ಯಾ, ಕಡಿಮೆ ಆಗಿದ್ಯಾ, ಏನನ್ಸುತ್ತೆ ಸರ್? ಅದು ನಿರಂತರ ಹೆಚ್ಚಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಗ್ರಾಫ್ ಯಾವಾಗ್ಲೂ ಬೇರೆ ಇರ್ತದೆ. ಏನ್ ಸಣ್ಣ ಅಮೌಂಟ್ ಅಲ್ಲ, 74,203 ದೂರುಗಳಿದ್ದೇವೆ. ಮಾರಿ ಇನ್ನೂ ಭಾಳ ಬರ್ತಾವ, ಚೊಡ್ ಮಂಜಿ ಬೇಡ ಬಿಡಪ್ಪ, ನಮಗಿನ್ ಬೇಕಾಯ್ತು ಉಸಾಬರಿ ಅಂತೇಳಿ ಭಾಳ ಜನ ಬಿಟ್ಟಿರೋದ್ರಿಂದ. ಮತ್ತು ಪ್ರತಿಯೊಂದು ಇಲಾಖೆಯು ಭ್ರಷ್ಟಾಚಾರನ ಅತ್ಯಂತ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ, ತನ್ನದಾಗಿಸ್ಕೊಂಡಿದ್ದಾರೆ, ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ. ಅದು ಇರಬೇಕಪ್ಪ ನಮಗೆ ಅಂತೇಳೆ. ಈ ದೇಶದ ಈ ಒಂದು ಅಧಿಕಾರಶಾಹಿ ವರ್ಗ ಆಗಿರ್ಬೋದು ಅಥವಾ ಈ ರಾಜಕಾರಣಿಗಳಾಗಿರ್ಬೋದು, ಇವರೆಲ್ಲರಿಗೂ ಒಟ್ಟಾಗಿ ಮಾಡುತ್ತಿರುವಂಥ ಒಂದು ಪ್ರೀತಿ ಕೆಲಸ ಏನಂದ್ರೆ, ಎಷ್ಟು ಅಮೌಂಟ್ ಬಂತು, ಎಷ್ಟು ಸ್ಕೀಮ್ಗಳು ಬಂತು, ಆ ಸ್ಕೀಮ್ದಲ್ಲಿ ನಮ್ಗೆ ಎಷ್ಟು ಪರ್ಸೆಂಟ್ ಸಿಗ್ತದೆ, ಮತ್ತು ಈಗ 100ರಲ್ಲಿ ನಾವು ಎಷ್ಟು ಪರ್ಸೆಂಟ್ ಹೊಡ್ಲಿಕ್ಕೆ ಸಾಧ್ಯದ, 40%, 50%, 60%, ಇವರೆಲ್ಲರೂ ಇದು ಕಾಮನ್ ರೀ. ಇವತ್ತು ಭ್ರಷ್ಟಾಚಾರಿ ಇಲ್ಲ ಅಂದರೆ ಏನು ಇಶ್ಯೂ ಹೇಳ್ತಾ ಇದ್ದೆಪ್ಪ, ನಕ್ಕಿ ಇರ್ತಾನೆ ಅಂತ ಅನ್ನುವಂಥದ್ದಾಗಿದೆ ಇವತ್ತು. ಹೀಗಾಗಿ ಈ ಕಳೆದ 2019 ಇಲ್ಲಿವರೆಗೆ ರಿಪೋರ್ಟ್ CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂದರೆ ಜಾಗೃತ ಒಂದು ಸಂಸ್ಥೆ, ಅದು ಕೆಲಸ ಏನಪ್ಪ ಅಂದ್ರೆ ಏನು ನಡೆದಪ್ಪ ಇಲ್ಲಿ ಕೆಲಸ, ಯಾರೇನು ಮಾಡ್ತಾ ಇದ್ದಾರೆ ಅಂತೇಳಿ ಯಾವಾಗಲೂ ಕಣ್ಣನ್ನು ತೆರೆ ಚುಂಕುತ್ತಂತ ಕಂಡಿದ್ದು ಇಷ್ಟ. ಅದು ಇದಕ್ಕೆ ಹೆಚ್ಚಿನ ಪಾಪ ಅದು ಕಂಡಿಲ್ಲ ಇನ್ನು, ಇನ್ನು ಟೇಬಲ್ ಕೆಳಗೆ ಭಾಳಷ್ಟು ವ್ಯವಹಾರ ಸಿಕ್ಕಿಲ್ ಕಾಣ್ತದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಲ್ಲೂ ಸಹಿತ ಏನಪ್ಪ ಅಂದರೆ ಇವತ್ತು ಭ್ರಷ್ಟಾಚಾರ ತುಂಬ, ಇವತ್ತು ಈ ಭ್ರಷ್ಟಾಚಾರ ಒಂದು ಡಿಪಾರ್ಟ್ಮೆಂಟ್ ಆಗಿದೆ ಅಂತ ಯಾರಾದರೂ ಒಬ್ಬರು ಹೆಸರು ಹೇಳಿದರೆ ನಿಜವಾಗಿಯೂ ಅದು ಏನಪ್ಪ ಅಂದ್ರೆ ಒಂದು 8ನೇ ಅದ್ಭುತ, 9ನೇ ಅದ್ಭುತ ಅನ್ನುವಂಗ ಆಗಿ ಹೋಗಿಬಿಟ್ಟದೆ. ಅವ್ ಇದಾರಪ್ಪ ಇಲ್ಲೇ ಅಂತ ಇವತ್ತು ನಿನ್ನ ಕೆಲವೇ ವರ್ಷಗಳು ಗಾಂಧೀಜಿ ಅಂದ್ರೆ ಯಾರ ಅನ್ನೋ ಪರಿಸ್ಥಿತಿ ಇವತ್ತು ಬರುವಂಥದ್ದಾಗಿದೆ. ಈಗಾಗಲೇ ಬಂದದ, ಅದೇನು ಹುಚ್ಚು ಗಾಂಧೀಜಿ ಬುದ್ಧಿಲ್ಲ ಅವ್ರಿಗೆ, ಅವರಿದ್ದಂಥ ಪಾಪ ಗಳಿಸ್ಕೊಳ್ಳಿಲ್ಲ, ಹುಚ್ಚರ್ತೆ ಆಗಿ ಹೋಗ್ಬಿಟ್ಟು, ತಮ್ಮ ಮಕ್ಕಳ ಸಹಿತ ಬೆಳೆಸಲಿಲ್ಲ ಅನ್ನೋಂಥ ಮಂಜುನೂ ಇವತ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬದುಕಾಕ್ ಬರುದಿಲ್ಲ ರೀ ಅಂತ, ಅಂದ್ರೆ ಭ್ರಷ್ಟರಾಗಿ ಬದುಕೋದು ಯೋಗ್ಯ ಅನ್ನುವಂಥ ಮಟ್ಟ ಇವತ್ತು ಬೆಳೆದಿತ್ತು. ಇವತ್ತು ಯಾವ ಅಧಿಕಾರಿ ರೊಕ್ಕ ತಗೊಂಡು ದುಡ್ಡು ತಗೊಂಡು ಕೆಲಸ ಮಾಡ್ತಲ್ಲ ಅವನು ಶ್ರೀರಾಮ ಅನ್ನುವಂಥ ಡೆಫಿನೇಷನ್ ಸ್ಟಾರ್ಟ್ ಆಗಿದೆ. ಇವತ್ತು ಇಂಥ ಪರಿಸ್ಥಿತಿ ಒಳಗೆ ಭ್ರಷ್ಟಾಚಾರ ಹೆಚ್ಚಾಗಿ ಕಡಿಮೆ ಇಲ್ಲ ಇಲ್ಲ, ಅದು ಐತಿ ಬಿಟ್ಟು ಹೋಗಿಲ್ಲ ಮನ ನಮ್ಮ ಜೊತೆಗೆ. ಅದು ಭ್ರಷ್ಟರು ಶ್ರೇಷ್ಠರು, ಭ್ರಷ್ಟತೆ ಇಲ್ಲದವ್ರು ಕನಿಷ್ಠರು ಅನ್ನುವಂಥ ಡೆಫಿನೇಷನ್ ಇವತ್ತು ಬಂದ್ಬಿಟ್ಟಿದೆ. ಹೀಗಾಗಿ ಇದರಲ್ಲೇ 74,203 ಏನು ದೂರುಗಳಿದ್ದು ಭ್ರಷ್ಟಾಚಾರದ ಆರೋಪಗಳಿದ್ದು, ಅದರಲ್ಲಿ 66,373 ಇತ್ಯರ್ಥ ಆಗಿದ್ದಾವೆ ದೂರುಗಳು ಅಂತ ಹೇಳ್ತಾರೆ ಇವರು. ಒಟ್ಟಿದ್ದು ಪಾಪ ಮುಗಿದವು ಅಂತಾರೆ, ಅದು ಹೆಂಗೆ ಮುಗಿಸಿರ್ತಾರೋ, ಏನು ಮುಗಿಸಿರ್ತಾರೋ, ಬೆದರಿಕೆ ಆಗಿ ಮುಗಿಸ್ತಾರೋ, ಮತ್ತೇನೋ ಮಾಡ್ತಾರೋ ಮುಗಿಸ್ತಾರ, ಬಟ್ ನಾವು ಅಷ್ಟು ತಿಂದಿದ್ದೀವಪ್ಪ, ನೀ ಎಷ್ಟು ತಗೋದ್ರೆ ಅಂತ ಹೇಳಿ ಕೊಟ್ಟರೆ ಬಂದು ಮಾಡ್ತಾರೆ ಬಾಯಿ, ಇದು ನಡೀತಾ ಇರ್ತಾವೆ. ಏ ನಿನ್ನ ಗೊತ್ತಿದ್ದು ಏನು ಮಾಡ್ತೀನಿ ಅಂದರೆ, ಎಷ್ಟೋ ಜನ ನಾನು ಭಾರತದನ್ನ ನಮ್ಮ ರಂಗದಲ್ಲೇ ನಿಂತವ್ರು ಇದ್ದಾರೆ, ಒಂದಿಷ್ಟು ಪತ್ರಿಕೆ ನಡೆದು ಅವ್ರು ಕೆಲವೊಂದು ತಗೊಳ್ಳೋದು, ಅವ್ರು ಹೋಗಿ ಅಧಿಕಾರಿ ಇನ್ನಿಂದ ಹಾಕಿ ನೋಡಂತ ಹೇಳೋದು, ಬ್ಲ್ಯಾಕ್ಮೇಲ್ ಮಾಡುವಂಥ ಅನೇಕ ಪತ್ರಕರ್ತರು ನಾವು ನೋಡ್ತಾ ಇದ್ದೀವಿ. ಹಿಂಗೆ ಪ್ರತಿಯೊಂದು ಫೀಲ್ಡ್ದಲ್ಲೂ ಇದ್ದಾರೆ. ಅಂದ್ರೆ ಯಾರು ದೂರು ಕೊಟ್ಟಿರ್ತಾರಲ್ಲ ಇವರು ಸಹಿತ ಅರೆಸ್ಮೆಂಟ್ ಆಗಿ ಹೋಗ್ಬಿಡ್ತಾರೆ, ಅವ್ರಿಗೆ ಸಿಕ್ಕಿಲ್ಲ ದೂರು ಕೊಡ್ತಿರ್ತಾರೆ. ಇವತ್ತು ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಮಂತ್ರಿಗಳು ಇವರೆಲ್ಲ ಶಾಸಕರು ಯಾವ ರೀತಿ ಒಬ್ಬರನ್ನೊಬ್ಬರು ಆರೋಪ ಮಾಡ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡ್ತಾರೆ, ಅವರು 555 ಎಕರೆ
ಖನಿಜಗಳಂತ ಭೂಮಿಯನ್ನು ಒಂದೇ ದಿನದ ಸೈ ಮಾಡಿ ಕೊಟ್ಟು ಮತ್ತೆ ಬೆಳಗ್ಗೆ ಹೇಳ್ತಾರೆ ನಮ್ಮ ಹಳ್ಳಿಲ್ಲ ಗೊತ್ತು ನನ್ನ ಸೈ ಎಲ್ಲ ಅನ್ನೋಷ್ಟು ಮಾಡಿ ಮಾತಾಡ್ತಾರೆ ಎಂತ ಬಂಡಿರ್ತಾರೆ ದೇಶದಲ್ಲಿ ಅಂತ. ಸಿದ್ದರಾಮಯ್ಯನವರು ಆ್ಯಕ್ಚುಲಿ ಅದನ್ನು ಅದು ದೊಡ್ಡ ವಿಷಯನೂ ಅಲ್ಲ, ಎಷ್ಟು 42 ಸೈಟೋ 32 ಸೈಟೋ ಗೊತ್ತಿಲ್ಲ. ಆ ಸೈಟ್ ಅವರು ಅದರಿಂದ ಏನೋ ಎಷ್ಟು ಲಾಭ ಆಗ್ತಿದ್ರು ಇಷ್ಟು ಆರೋಪ ಮಾಡಿದಂತ ಬಿಟ್ಕೊಡ್ಬೇಕಲ್ಲ, ಅದನ್ನು ಅದ್ರ ಅವಶ್ಯಕತೆ ಇಲ್ಲಪ್ಪ, ನಮ್ಗೆ ಬೇಕಾಗಿಲ್ಲ ಅವ್ರದ್ದು ಬಿಟ್ಬಿಡಂತಿರ್ಬೇಕು. ಅವರು ಇಲ್ಲ, ಅವ್ರು ಇನ್ನೂ ನಾನು ಸಜ್ಜನ ಪ್ರಾಮಾಣಿಕ ಅಂತ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಕಲಿ ಬಿದ್ದದ ಈ ಶರ್ಟ್ನಲ್ಲ ಅದು ಪ್ರೂವ್ ಆಗಿದೆ ಈಗ ಹೌದು ಪಾ ತೊಗೊಂಡಿದ್ದು ಸತ್ಯ ಅಂತೇಳಿ ಅವರು ಒಪ್ಕೊಳ್ತಾರೆ. ಸ್ವತಃ ಅದನ್ನು ಒಪ್ಕೊಂಡಾಗ ತಪ್ಪಪ್ಪ, ಒಬ್ಬ ಬಡ ರೈತರಿಗೆ ಆ ರೀತಿ ಕೊಡೋಕ್ಕೆ ಸಾಧ್ಯ, ನಾವು ಕೊಡ್ತೀವಿ ಏನೋ ಪರಿಹಾರಗಳನ್ನು ನಾನು ತೊಗೊಳ್ತಾ ಇದ್ದೀನಿ ಅಥವಾ ಹೆಣ್ಣು ತೊಗೊಳ್ತಾ ಇದ್ದಾಳ ಅನ್ನೋದು. ಆವತ್ತು ಅವರು ಉಪಮುಖ್ಯಮಂತ್ರಿ ಇದ್ದರೋ ಇಲ್ಲೋ ಮುಖ್ಯಮಂತ್ರಿ ಇದ್ದರೋ ಇಲ್ಲೋ ಅದು ಬೇರೆ ವಿಷಯ, ಅದು ರಾಜಕೀಯದಲ್ಲಿ ಇದ್ದಿರಲ್ಲ ಅವರು, ಒಬ್ಬ ಪ್ರಮುಖ ನಾಯಕರು ಇದ್ದಿರಲ್ಲ ಕರ್ನಾಟಕದ, ಅದು ಯಾರು ಅಲ್ಲಗಳಿತಾರೆ ಅನ್ನೋ ಅದನ್ನು. ಹೀಗಾಗಿ ಅಲ್ಲಿ ಅಧಿಕಾರಿಗಳು ಅವ್ರನ್ನ ಪ್ಲೀಸ್ ಮಾಡಿಸ್ರೋಗು ಮತ್ತೆ ಅದಕ್ಕೆ ಅವ್ರಿಗೆ ಹೆಚ್ಚಾಗಿ ಕೊಟ್ಟಿದ್ದಂತೆ. ಇದು ಮನನಾಗುವಂಥ ವಿಷಯ, ಇದು ರೈತರ ಬಗ್ಗೆ ನೀವು ತಿರಸ್ಕಾರ ನೋಡೋದಲ್ಲ. ರಾಜ್ಯಪಾಲರು ಅವ್ರ ರಾಜಕೀಯ ಮಾಡಾಗಿದ್ದಾರೆ, ಹೌದು ಮಾಡ್ತಾರೆ ಅವರು, ಅವ್ರ ಉದ್ಯೋಗ ಅದ, ಅವರು ಅದು ತಪ್ಪು ಮಾಡ್ತಾರೆ, ಇವರು ಅದು ತಪ್ಪು ಮಾಡ್ತಾರೆ ಅಂದ್ರೆ ನೀವು ಯಾವ ಜನ ಹೇಳಿ. ಹೌದು ರಾಜ್ಯಪಾಲರು ತಪ್ಪನ, ಉಳಿದವ್ರನ್ನ ಬಿಡ್ತಾ ಇದ್ದಾರೆ ಅವರು, ತಮ್ಮ ಪಕ್ಷಕ್ಕೆ ತಮಗೆ ಸಹಾಯ ಮಾಡುವಂಥ ಮೋದಿಯವ್ರು ಸಹಾಯ ಮಾಡುವಂಥ ಜನರನ್ನು ಬಿಡ್ತಾ ಇದ್ದಾರೆ, ಇವರು ಹಾಕ್ತಾ ಇದ್ದಾರೆ. ಇದು ಅವ್ರು ಹಾಕಿದ ಪ್ರಾಸಿಕ್ಯೂಷನ್ ಹಾಕಿದ ಸರಿನೇ, ಅದು ತಪ್ಪೇನಲ್ಲ. ಹಾಗೆ ಉಳಿದವ್ರದ್ದು ಹಾಕಿಬಿಡಲ್ಲ ಬಿಡ್ತು, ಯಾಕೆ ಹಾಕೋದಲ್ಲ ಅಂದ್ರೆ ನಮ್ಮವ್ರ ಮೇಲೆ ತಪ್ಪಲ್ಲ ಇನ್ನೊಬ್ಬರ ಮೇಲೆ ತಪ್ಪ ಅಂತ ಅಪರಾಧ ಅಂತ ಅಂದ್ರೆ ಇಲ್ಲಿ ಹಂಗೆ ಇಲ್ಲೇ ಅಧಿಕಾರ ಶೈಮೇಲೆ ಆಗಿದ್ದಾವೆ. ಅದ್ರಾಗ 66,373 ಏನಪ್ಪ ಅಂದ್ರೆ ಅವು ಕೇಸ್ಗಳು ಇತ್ಯರ್ಥ ಆಗ್ಯಾವಂತಾರೆ. ಹಂಗಾಗಿದಾವೆ ಆಗಿದಾವೆ ಒಟ್ಟಿನಲ್ಲಿ ಆಗಿದಾವೆ. ಇನ್ನು 7,830 ಏನದಲ್ಲ ವಿಲೇವಾರಿಗೆ ಬಾಕಿ ಇರುವ ದೂರುಗಳು ಇನ್ನು ವಿಲೇವಾರಿ ಆಗಿಲ್ಲ ಆಗುವಂಥದ್ದಾವೆ. ಇನ್ನು 2,689 ಏನದ ದೂರುಗಳು 3 ತಿಂಗಳಿಂದಲೂ ಹೆಚ್ಚು ಸಮಯದಿಂದ ಇನ್ನೂ ಇತ್ಯರ್ಥ ಆಗದ ಅಲ್ಲಿ ಏನೋ. ಇವು ಇವತ್ತು ನಮಗೆ ಸಿಕ್ಕಂಥ ದಾಖಲೆಗಳು CVCಯಿಂದ. ಆದರೆ ಅಲ್ಲಿ ಒಂದು ವಿಷಯವನ್ನು ಗಮನಿಸಿದ್ರೆ ಸರ್, ಇತ್ಯರ್ಥ ಆಗಿದಂತಹ ಸಂಖ್ಯೆ ಏನು ಜಾಸ್ತಿ ಇದೆ, ನಿಜಕ್ಕೂ ಒಂದು ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ. ಯಾಕೆ ಆಶ್ಚರ್ಯ ಅನಿಸ್ತದೆ ಅಂದ್ರೆ ಅವ್ರು ಅಡ್ಜಸ್ಟ್ ಆಗಿದ್ದಾರೆ ಅಂತ ಇದೇ ಹೇಳಿದ್ದೆ, ಅದಕ್ಕಾಗಿ ಹೇಳಿದ್ದೆ. ಅದೇ ಅದೇ ವಿಷಯ ಆಗಿರ್ತಾವ ಅಷ್ಟು ಫಾಸ್ಟ್ ಆಗಿ ನಮ್ಮವರು ಅದನ್ನು ಕನ್ವಿನ್ಸ್ ಮಾಡಿದಾರೆ ಅಂತಂದ್ರೆ ಅವ್ರಿಗೇನೋ ಅವ್ರ ಪಾಲು ಮುಟ್ಟಿದ್ದು ಅವ್ರು ಹಿಂದೆ ತಗೊಂಡಿದ್ದಾರೆ ಕೇಸು, ಮತ್ತೇನೋ ಮಾಡಿರ್ತಾರೆ, ಇಲ್ಲ ಮೌನಾಗಿ ಬಿಟ್ಬಿಡ್ತಾರೆ. ಈ ಕೇಸ್ ಹೋಗಿ ಕೂತು ಬಿಡೋದು ಕಪ್ಪು ಮನೆಯವರು, ಅವ್ರ ತಂದು ಏನು ಕೊಡ್ತಾರೆ ಕೊಡ್ತಾರೆ ತೋಳೋದು, ನಮ್ದು ಬಿಚ್ಚು ನಿಂದು ಬಿಚ್ಚು. ಈಗ ಹೊರಗೆ ಬರತ್ತಿದ್ರಿ ನಮ್ಮ ರಾಜಕಾರಣಿಗಳು ಗೊತ್ತಾಯ್ತಿದ್ವಿ ಆವತ್ತ ಅಧಿಕಾರದಾಗ ಎಲ್ಲರೂ ಕೂಡ ಮಾಡಿದವರು, ಇದೆಲ್ಲ ಗೊತ್ತಿಲ್ಲವ ನಮ್ಮ ಸಿದ್ದರಾಮಯ್ಯನವ್ರಿಗೆ. ಎಚ್ ಡಿ ಕುಮಾರಸ್ವಾಮಿಗಳು 555 ಎಕರೆ ಖನಿಜ ಭೂಮಿಯನ್ನು ಕೊಟ್ಟಿದ್ದು ಆವತ್ತಾಗ ನಿರ್ಮಾಣ ಅವರು ಲೋಕಾಯುಕ್ತರ ಅದನ್ನ ಲೆಟರ್ ಕಳಿಸಾಗ ಆವತ್ತು ಬೆನ್ನತ್ತೆ ಯಾಕೆ ಮಾಡಿಸಲ್ಲ, ಆಗ ಯಾಕೆ ಪ್ರೊಸಿಕ್ಯೂಷನ್ಗೆ ಹಾಕಲಿಲ್ಲ, ಇವತ್ತು ಇವ್ರಿಗೆ ಬೆನ್ನತ್ತೆ ಅನ್ನೋದು ಅವ್ರು ಬೆನ್ನಿದ್ದಾರೆ. ಆಗ ನಂದು ಚುಪ್ ನಿಂದು ಚುಪ್, ಈಗ ಅಧಿಕಾರಿಗಳದ್ದು ಹಿಂಗಾಯ್ತು, ನಂದು ಚುಪ್ ನಿಂದು ಚುಪ್. ಯಾವಾಗ ಒಂದು ಘರ್ಷಣೆ ಬಂದು ನಿಲ್ತದೆ ಆಗ ಅವ್ನು ನೀವು ತೆಗೆದು ಇವ್ನು ನಾವು ತೆಗೆದು ಒಂದು ರೀತಿ ಇದಕ್ಕೆಲ್ಲ ಕಾರಣೀಕರ್ತರು ಇವತ್ತು 14 ಇವೆಲ್ಲ ಎಷ್ಟು ದುಮ್ಡಿ ಹೇಳೋದಕ್ಕೆ ಹೊಂದಾಣಿಕೆ ಹೆಂಗದ ಅನ್ನೋದಕ್ಕೆ ಇವು ಎಕ್ಸ್ಪೋಸ್ ಆಗಲಿಕ್ಕಿದ್ದಾರೆ ಇವತ್ತು. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಯತ್ನಾಳ ಅವ್ರಿಗೆ, ಅವ್ರು ಟೀಕಾ ಮಾಡೋ ಒಂದು ಕಡೆ ಇರಲಿ, ಅವ್ರು ಯಾಕೆ ಹೊಂದಾಣಿಕೆ ಮಾಡ್ಬೋದು, ಯಾಕೆ ಹೊಂದಾಣಿಕೆ ಮಾಡ್ಬೋದು ಅನ್ನೋದು ಇದಕ್ಕಾಗಿ. ಇಂಥ ದೊಡ್ಡದು ಹಿಂದೆ ಕೇಸುಗಳಿದಾವೆ. ನೀ ನೋಡ್ರಿ, 1 ರೂಪಾಯಿ ತುಳುಗ ಮಾಡಿದ್ರು ತುಳುಗ ಅಂತಾರೆ, 1 ಕೋಟಿ ರೂಪಾಯಿ ತುಳುಗ ಮಾಡಿದ್ರು ತುಳುಗ ಅಂತಾರೆ. ತುಳುಗ ಅಷ್ಟೇ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತಾರೆ. ಹಂಗೆ ಸಿದ್ದರಾಮಯ್ಯನವರು ಪ್ರಾಮಾಣಿಕ ಇದ್ದರು, ಇವತ್ತು ನಾವು ಅದನ್ನು ಆ ಮಾತನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಅರಕಾವತಿಯಿಂದ ಆಗಿರ್ಬೋದು, ಈಗ ನಡೆದ ಘಟನೆಯಿಂದ ಆಗಿರ್ಬೋದು, ಮೊದಲಿನ ಸಿದ್ದರಾಮಯ್ಯ ಅಲ್ಲ, ಇವರು ಸಿದ್ದರಾಮಯ್ಯ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರೆ. ತಮ್ಮ ಅಹಿಂದ ಸಂಘಟನೆಗೆ ದುಡ್ಡು ಬೇಕಾಗಿ ಅನೇಕ ಲ್ಯಾಂಡ್ ಮಾಫಿಯಾ ಜೊತೆಗೆ, ಸಾರಾಯಿ ಮಾಫಿಯಾ ಜೊತೆಗೆ ಅನೇಕ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅವೆಲ್ಲನೂ ಕಣ್ಣಿಗೆ ಕಾಣುವಂಥ ಸಚಿವಗಳನ್ನಾವೆ ಎಲ್ಲ ನೋಡಿದ್ವದ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ತಮ್ಮ ವ್ಯಕ್ತಿ ಉಳಿಸಿಕೊಳ್ಳಿಲ್ಲ, ರಾಜ್ಯಪಾಲರು ರಾಜ್ಯಪಾಲರಾಗಿದ್ದ ರಾಜ್ಯಪಾಲರ ಕುರ್ಚಿ ಮಹತ್ವವನ್ನು ಸಹಿತ ಅವರು ಉಳಿಸಿಕೊಳ್ಳಿಲ್ಲ. ಇದು ಎರಡೂ ಕಡೆ ಇದ್ದಂಥವು. ಹಾಗೆ ಇಲ್ಲೇ ಈ ಭ್ರಷ್ಟಾಚಾರದ ಅವ್ಯವಹಾರಗಳು ಏನು 66,373 ಏನದಾವೆ, ಇವು ಕೇಸು ಹಿಂಗೆ ಅಡ್ಜಸ್ಟ್ಮೆಂಟ್ ಆಗಿ ಬಹಿರ್ತಾವೆ. ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಗಮನ ಹರಿಸಿದಾಗ ಅಥವಾ ಆ ಭ್ರಷ್ಟಾಚಾರದ ನೋವನ್ನು ಜನ ಅನುಭವಿಸಿದಾಗ, ಸಾರ್ವಜನಿಕರು ಯಾವುದೋ ಒಂದು ಸರ್ಕಾರಿ ಕೆಲಸಕ್ಕೆ ಒಂದು ಕಚೇರಿಗೆ ಹೋಗಿರ್ತಾರೆ, ಕೆಲಸ ಮಾಡಿಕೊಡ್ಬೇಕು, ಅದು ಫ್ರೀಯಾಗೇ ಮಾಡಬೇಕು, ಅವ್ರ ಕೆಲಸನೇ ಅದು. ಆದರೂ ಕೂಡ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ, ನಿಮ್ಗೆ ಇನ್ನೊಂದು ಗೊತ್ತಿರಲಿ ಸರ್, ಈ ಭ್ರಷ್ಟರು ಎಷ್ಟು ಚೆನ್ನಾಗಿ ಕೋಡ್ ವರ್ಡ್ಸ್ನ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಇಂತಿಷ್ಟು ಬೆಲೆ ಅಂತ ಅಂದರೆ ಟೀ, ಕಾಫಿ, ಫ್ಲವರ್ಸ್, ಬುಕ್ಕೆ, ಈ ಥರದೆಲ್ಲ ಕೋಡ್ ವರ್ಡ್ಸ್. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಫ್ಲವರ್ ಕೊಡೋದು ಅಂತ ಅಂದರೆ 1 ಲಕ್ಷ ಕೊಡೋ ಥರ, 10,000 ಕೊಡೋ ಥರ, ಈ ಥರದೆಲ್ಲ ಒಂದು ಇದು ಮಾಡ್ಕೊಂಡಿದ್ದಾರೆ, ಸೆಟ್ಟಿಂಗ್ಸ್ ಎಲ್ಲ ಮಾಡಿ. ಹೆಂಗೆ ರಾಜಕಾರಣಿಗಳು ಕೋಕಾ ಇಟ್ಕೊಂಡಿರಲ್ಲ, ಕೋಕಾ ಸುಟ್ಕೇಸ, ಈ ನಮ್ಮ ಯಾರು ನಮ್ಮ ರಾಜ್ಯ ಕಂಡಂಥ ಅಪರೂಪದ ಮುಖ್ಯಮಂತ್ರಿಗಳಲ್ಲೇ ಮೀಸಲಾತಿ ತಂದಂತಹ ನಮ್ಮ ದೇವರಾಜ ಅರಸರ ಕಾಲಕ್ಕೆ ಸುಟ್ಕೇಸ್ ಸ್ಟಾರ್ಟ್ ಆಯಿತು.
ಇವತ್ತು ಖೋಖೋ ಶುರುವಾಗಿದೆ. ಇನ್ನು ಮುಂದೆ ಏನು ಬರ್ತದೆ ನೋಡ್ಬೇಕು ಅದನ್ನ ಯಾವ ರೀತಿಯಾಗಿ ಇವರು ಈಗ ಅದು ಕನ್ಸರ್ನ್ ಅಂತ ಅಧಿಕಾರಿ ಒಂದು ಸೈನ್ ಮಾಡಬೇಕಾಗಿದ್ರೆ ಅಲ್ಲೇ ಇವರು ಸಹಿ ಕಳಿಸ್ತಾರೆ, ರೆಫರೆನ್ಸ್ ಕಳಿಸೋ ಸಹಿ ಕಳಿಸಿದಾಗ ಯಾವ ಬಣ್ಣ ಬಣ್ಣದ ಮಾರ್ಕ್ ಮಾಡಿರ್ತಾರೆ. ಕೆಂಪು ಇತ್ತಪ್ಪ ಅಂತಂದ್ರೆ ಕೆಂಪು ಹಾಕಿದ್ರೆ ಸಹಿ ಮಾಡಬೇಡ್ರಿ ಅಂತ ಬದುಕುದು ಹೋಗಿರೋ ಅದನ್ನ ಅರ್ಥ ಅಂದ ಕೊಡೋದು ಹೋಗಕ್ಕೆ ಪತ್ರಕರ್ತದ್ರೆ ಸುಳ್ಳ ಏನು ಮಡಗುದು ಹೋಗ್ತಾನೆ ಅಂತ ಅವ್ರು ಹಾಕಿಬಿಡೋದು, ಹಸಿರು ಹಾಕಿಲ್ಲ ಹೆಡ್ಡಿಲ್ಲ ಸಹಿ ಮಾಡ್ರಿ ಅಂದಂಗೆ. ಹಿಂಗೆ ಕೋರ್ಟ್ ಪ್ರತಿಯೊಂದು ಬಣ್ಣದ ನಡೆಸಿದ ಕೋರ್ಟ್ಗಳು ನಡೀತಾ ಇರ್ತಾವ ಅವ್ರ ವ್ಯಾಪಾರಗಳು. ಮತ್ತು ನೀವು ಅವ್ರು ಹೆಂಗೆ ಹಿಡಿಯೋ ಅವರಲ್ಲಿ ಮತ್ತು ಕೊಡಕ್ಕೆ ಹೋದವ್ರು ಸಹಿತ ತಮ್ಮ ಕೆಲಸ ಅಂದ್ರೆ ಸಾಕಪ್ಪ ಅಂತೇಳಿ ಯಾವುದೋ ಒಬ್ಬ ದುಡ್ಡು ಕಳಿಸ್ತಾ ಇರ್ತಾರೆ. ಹಿಂಗೆಲ್ಲ ಇದ್ದಾಗ ಈ ಭ್ರಷ್ಟಾಚಾರ ಹೋಗೋದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದ ಮಾಡ್ತದೆ. ಮತ್ತು ಇಂದು ಇವತ್ತಿಂದ ಅಲ್ಲಿ ಯಾವುದೋ ಕಾಲದ ಬೆನ್ನತ್ತದೆ, ಬಟ್ ಇದು ಹೋಗುದು ಯಾವಾಗ ಅದು ಹೋಗುವವರೆಗೆ ಈ ಆಡಳಿತ ವ್ಯವಸ್ಥೆ ಈ ಭ್ರಷ್ಟಾಚಾರನ ಸಾಮಾಜಿಕ ಪಿಡುಗಳ ಲಿಸ್ಟಲ್ಲಿ ಸೇರಿಸಬಹುದು. ಆರ್ಥಿಕ ಸಾಮಾಜಿಕ ಅಲ್ಲದು ಆರ್ಥಿಕ ಪಿಡುಗು, ಆರ್ಥಿಕ ಪಿಡುಗು ಸಾಮಾಜಿಕದಲ್ಲಿ ಬರುವುದಿಲ್ಲ. ಇದು ದುಡ್ಡು ಇದ್ದಾವೆ ದೊಡ್ಡಪ್ಪ, ಆ ಮತ್ತೆ ಬೇರೆ ದುಡ್ಡು ಹೆಂಗೆ ಬರ್ತೈತಿ ಅನ್ನೋದಿಲ್ಲ, ಅದು ಆರ್ಥಿಕ ವ್ಯವಸ್ಥೆಯಲ್ಲಿ ಬರುವಂಥದ್ದು. ಅದಕ್ಕೆ ಈ ದುಡ್ಡಿದ್ದಂಥ ಜನ ದುಡ್ಡು ಹೆಂಗೆ ಗಳಿಸಿದ್ರು ಅನ್ನೋದು ಮಹತ್ವದ ಇಲ್ಲೇ. ಏ ದುಡ್ಡು ಭಾಳ ಗಳಿಸಿದಾರೆ ರೀ ಇವತ್ತು ಶೇರ್ ಮಾರ್ಕೆಟ್ ಮೇಲೆ ಏನೇನೋ ಮಾಡಿ ಪ್ರಧಾನಿ ಇವತ್ತು ಎಷ್ಟು 1,211,00,000 ರೂಪಾಯಿಗಳ ಆಸ್ತಿ, ಅದನ್ನ ಒಂದು 20-25 ಲಕ್ಷ ಕೋಟಿ ರೂಪಾಯಿ ಸಾಲ. ಅಂದರೆ ನಾಳೆ ಅಂದರೆ ಸಾಲ ಮಾಡಿ ಓಡಿ ಹೋದ್ರೆ ದೇಶ ಬಿಟ್ಟು ಓಡಿ ಹೋದ್ರು ಆ ಸಾಲ ಮುಟ್ಟಿರಬಾರ್ದು. ಈ ರೀತಿ ಅಂತ ವ್ಯವಹಾರ ಮಾಡ್ತಾ ಇದ್ರು. ಒಬ್ಬರಲ್ಲ, ಇವತ್ತು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಇವೆಲ್ಲ ಹೀಗೆ ನಡೀತಾ ಇದ್ದಾರೆ. ಪಾಪ ನಮ್ಮಂಥ ಬಡವರು ಒಂದು 100 ರೂಪಾಯಿ ಸಾಲ ತುಂಬಬೇಕಾದ್ರೂ ಒದ್ದಾಡಿರ್ತದೆ ಆ ಮತ್ತೆ. ಬಟ್ ಈ 90% ಆಫ್ ಜನಕ್ಕೆ ಇವೆಲ್ಲ ಅರ್ಥ ಆಗಲಾರದಂಥವು. ಅರ್ಥ ಆದರೂ ಏನು ಮಾಡಲಿಕ್ಕೆ ಬಾರದಂಥದ್ದು. ಯಾಕಂದರೆ 90% ಜನರಲ್ಲೇ ಇವರಿಗೆ ಒಗ್ಗಟ್ಟಿಲ್ಲ, ಸಂಘಟನೆ ಇಲ್ಲ. ಕೇವಲ 24-25 ಲಕ್ಷದಿಂದ ಸರ್ಕಾರಿ ನೌಕರರು ಇವತ್ತು ಸರ್ಕಾರವನ್ನು ಅಲ್ಲಾಡಿಸ್ತಾರೆ. ಅವರು ನಾವು ಕೆಲಸ ಮಾಡಲಿಕ್ಕೆ ನೀವು ಬಂದು ಬೀಳ್ತೀವಿ, ನಮ್ಮ ದುಡ್ಡು ಏರ್ಸಿ ಮಾ, ಇದನ್ನ ಏರ್ಸಿ ಮಾಡಿ, ಪೇಮೆಂಟ್ ಹೆಚ್ಚು ಮಾಡು, ನಮ್ಮದು 7 ಆಗೋಗಿ ಮಾಡು, 8 ಆಗೋಗಿ ಮಾಡು, ಒಟ್ಟು ದುಡ್ಡು ಹೆಚ್ಚು ಮಾಡಿಕೊಡ್ತಾರೆ ಸರ್ಕಾರಿ ಅಧಿಕಾರಿಗಳು. ಯಾಕಂತಂದರೆ ಇವತ್ತು ಕ್ಲರ್ಕ್ ಇರ್ಬೋದು, ಮತ್ತವರು ಇರ್ಬೋದು, ಇಲ್ಲ ಕೊಡುವ ಸಂಘಟನೆ ಇದೆ ಅವರಲ್ಲಿ. 25 ಲಕ್ಷದಿಂದ ಭಾಳಲ್ಲ, ಒಂದು ಕ್ಷೇತ್ರದ ಜನನೂ ಅಲ್ಲ. ಇವತ್ತು 30-35 ಲಕ್ಷ ತನಕ ಒಂದು ಕ್ಷೇತ್ರದ ಜನ ಇದ್ದಾರೆ, ಎಂ ಪಿ ಕ್ಷೇತ್ರದ. ಇಡೀ ಕರ್ನಾಟಕದ ಅಧಿಕಾರಿಗಳು ಒಂದು ಕ್ಷೇತ್ರದ ಏನಪ್ಪ ಅಂತಂದರೆ ವೋಟರ್ಸ್ ಅಲ್ಲ ಇವರು. ಆದರೂ ಅವ್ರಿಗೆ ಅನ್ಸ್ತಾರೆ ಯಾಕಪ್ಪ ಅಂತಂದರೆ ಸಂಘಟನೆ ಐತಿ, ಅವ್ರ ಒಕ್ಕಟ್ಟು ಐತಿ ಅಂತ. ಹಂಗೆ ನಮ್ಮ ಜನರಲ್ಲಿ ಎಂದು ಒಕ್ಕಟ್ಟು ಬರ್ತದೆ, ತಿಳುವಳಿಕೆ ಅಂದ್ರೆ ಬರ್ತದೆ, ಇದು ಹೋಗಕ್ಕೆ ಸಾಕದು. ಅದು ಬರುವವರೆಗೆ ಆಗುವುದಿಲ್ಲ ಅಂತ ಅಂದರೆ ಒಕ್ಕಟ್ಟಿನಿಂದ ಯಾರು ಪ್ರಾಮಾಣಿಕ ಅವ್ರಿಗೆ ಓಟ್ ಆಗುವಂಥ ಮನಸ್ಥಿತಿ ಬರಬೇಕು ನಮ್ಮಲ್ಲಿ. ಅದು ಒಂದೇ ಪರಿಹಾರ ಇಲ್ಲ, ಯಾವ ಜಾದು ನಡೆಯೋದಿಲ್ಲ, ಯಾವ ಲಕ್ಷ್ಮಿ ಬರಲಿ, ಸರಸ್ವತಿ ಬರಲಿ, ಯಾವುದೇ ದೇವತೆ ಬರಲಿ, ಅವರಿಂದ ಯಾರಿಂದ ಸಾಧ್ಯ. ನೀವು ಎಷ್ಟು ನೀವು ಜಪ ಮಾಡ್ತೀರ ಮಾಡ್ರಿ, ಇವ್ರು ಹೆಚ್ಚಾಗೋರು ಕಡಿಮೆ ಆಗುವುದಿಲ್ಲ ಅಂತ. ಅದಕ್ಕೆ ನಮ್ಮಲ್ಲಿ ತಿಳುವಳಿಕೆ ಶಿಕ್ಷಣ ಜೊತೆಗೆ ಒಗ್ಗಟ್ಟು ಬಂದ್ರೆ ಇದು ಸಾಧ್ಯ. ಇಲ್ಲ ಭ್ರಷ್ಟಾಚಾರ ಹಿಂಗೆ ಬೆಳಗೋದು ಹೋಗೋದು. ಈ ನೋಡ್ರಿ 2019 ಏನೊಂದು ನಿಮಗೆ ಒಂದು ಲಿಸ್ಟ್ ಕೊಟ್ಬಿಡ್ತೀನಿ ನಾನು, ಅದು ನಿಮಗೆ ಗೊತ್ತಾಗಿಬಿಡ್ತದೆ. ಇದು ಹೇಳಬೇಕಂಥದ್ದು 2019 4,110 ಜನ 10 ಜನರ ಅಧಿಕಾರಿಗಳ ಮೇಲೆ ಕೇಸ್ ಆಗ್ತದೆ. ಅದರಾಗಿ ಪರಿಹಾರ 3,157 ಆಗ್ತದೆ. 20 ಎಷ್ಟಪ್ಪ ಅಂತಂದರೆ 3,393 ಜನರ ಮೇಲೆ ದೂರುಗಳು ಬರ್ತಾವೆ. ಅದರಲ್ಲಿ ಪರಿಹಾರ ಆಗುವುದು 2,717. ಇನ್ನು 21 2,778 ಅದರಲ್ಲಿ ಪರಿಹಾರ ಆಗುವುದು, ಪರಿಹಾರ ಸಿಕ್ಕ ದೂರುಗಳು 2,261. ಮುಂದೆ 22 2,228 ಪರಿಹಾರ ಆಗಿದ್ದು 1,874. ಈಗ 2023 ಇನ್ನು 24 ಏನು ಬರಬೇಕದು, ಅದು 2,661 ಕೇಸ್ಗಳಾಗಿದೆ. ಅದರೊಳಗೆ ಪರಿಹಾರ ಆಗಿದ್ದು 1,955 ಕೇಸ್ಗಳಾಗಿದ್ದಾವೆ. ಅಂದರೆ ಒಟ್ಟು 74,203 ಕೇಸ್ಗಳು. ಇದನ್ನ ಯಾಕೆ ನೀವು ಹೇಳಿದ್ನಪ್ಪ ಅಂತಂದರೆ ಇವು ಪ್ರತಿ ವರ್ಷ ನಿರಂತರ ಐತೆ ಅಂತ, ಒಂದು ಹೆಚ್ಚು ಕಡಿಮೆ ಇದು ನಿಲ್ತಾ ಇಲ್ಲ. ಇದು ನಿಲ್ಲೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಿಲ್ಲದೆ ನಿಮ್ಮ ನಾವು ಜನ ಜಾಗೃತಿ ಆಗಬೇಕು. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಓಕೆ, ನಿಲ್ಲೋದಕ್ಕೆ ಜನ ಜಾಗೃತಿ ಆಗಬೇಕು ಎಲ್ಲ ಸರಿ, ಆದರೆ ಈ ಅವೇರ್ನೆಸ್ನ ಜನರಲ್ಲಿ ಮೂಡಿಸೋದು ಹೇಗೆ ಅಂದರೆ ಯಾವ ರೀತಿ ಇದ್ರ ವಿರುದ್ಧ ನಾವು ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು, ಒಂದು ಬೇಸಿಕ್ ನಾಲೆಜ್ ಬೇಕಲ್ವಾ ಸರ್ ಜನರಿಗೆ? ಅದನ್ನು ನಾವು ಈ ಮೀಡಿಯಾ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಎಚ್ಚರಿಕೊಳ್ಳಿ, ನಮಗೇನು ಆಗ್ಬೇಕಾಗಿಲ್ಲ, ನೀವು ಹೆಚ್ಚಾದ್ರೂ ನಮ್ಗೆ ಲಾಭ ಇಲ್ಲ, ಎಚ್ಚರ ಆಗದಿದ್ರು ಲಾಭ ಇಲ್ಲ ಅಂತೀರ ಸರ್. ಯಾವುದಾದ್ರು ಇಲಾಖೆನಲ್ಲಿ ಒಬ್ರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಥವಾ ಇವ್ರ ಮೇಲೆ ಹರಾಶ್ಮೆಂಟ್ ಆಗ್ತಾ ಇದೆ, ದುಡ್ಡು ಕೊಡಿ ಕೆಲಸ ಮಾಡ್ಕೊಡ್ತೀನಿ, ಅದರ್ವೈಸ್ ಆಗಲ್ಲ ಅಂತ, ಸೊ ಫಸ್ಟ್ ಸ್ಟೆಪ್ ಅವ್ರು ಏನು ತಗೊಬೇಕು ಅಂತೀರ? ನೋಡ್ರಿ, ಒಂದಿದ್ದಾಗಿಂತ ಅವರು ಅದನ್ನ ಇದು ಯಾರು ಕೇಳ್ತಾರೆ, ಇವತ್ತು ಸಾಕಷ್ಟು ಅವಕಾಶಗಳಿದ್ದಾವೆ, ಕೇಳಿದವು ಹಿಡಿದು ಉಳಿದಕ್ಕಾಗಿ ವಿಡಿಯೋಗಳಿದ್ದಾವೆ. ದೆಹಲಿಯಲ್ಲೇ ಭಾಳಷ್ಟು ಪರ್ಸೆಂಟೇಜ್ ಇದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಕಡಿಮೆ ಆಗಿತ್ತು ನೋಡೋಕ್ಕೆ. ಈಗ ಸ್ವಲ್ಪ ಮತ್ತೆ ಹೆಚ್ಚಾಗಿದೆ, ನಿಮ್ಗೆ ಗೊತ್ತಿಲ್ಲ. ಏನೋ ನಮ್ಮ ಕೇಜ್ರಿವಾಲ್ ಅಧಿಕಾರದಲ್ಲಿದ್ದರು, ಇವೆಲ್ಲ ರಾಮದ್ ಬೇರೆ
ಜೈಲದಲ್ಲಿದ್ದಾರ, ಇವ್ರು ಎಷ್ಟು ಮಾಡ್ತಾ ಇದ್ರು ಗೊತ್ತಿಲ್ಲ, ನಡುಕಿದ್ದು ಲೆವನಾಗಿತ್ತು. ಯಾಕಂದ್ರೆ ಯಾರು ದುಡ್ಡು ಕೇಳ್ದಲ್ಲ ಅವ್ರು ಏನು ಹೇಳಿರಲಿಲ್ಲ, ಮೊಬೈಲ್ ತೆಗೆದು ನಮ್ಮ ನಂಬರ್ ಕೊಟ್ಟಿರ್ತಾರೋ ಅದಕ್ಕೆ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಸರ್ಕಾರ ಅದನ್ನು ಇನಿಷಿಯೇಟ್ ಮಾಡಿರ್ತದ. ಹಂಗೆ ನಮ್ಮಲ್ಲಿ ಸರ್ಕಾರ ಅದನ್ನು ಇನಿಷಿಯೇಟ್ ಮಾಡಬೇಕಾಗು. ಯಾವುದೇ ಡಿಪಾರ್ಟ್ಮೆಂಟ್ ನೀನು ಕೇಳಿದ್ರೆ ಏನು ಮಾಡಬೇಡಪ್ಪ, ನಮ್ಮ ನಂಬರ್ ತಗೋ ಇದ್ರೆ ಇದಕ್ಕೆ ನೀವು ಫೋನ್ ಮಾಡಿ ನಾವು ಹೊರ ಬರ್ತೀವಿ. ಇದು ದೊಡ್ಡ ಕ್ರಾಂತಿ ಮಾಡಿದ್ದು ದೆಹಲಿಯಲ್ಲಿ. ದುಡ್ಡು ಸಹಿತ ಮುಟ್ಲಿಕ್ಕೆ ಅನಿಸ್ತಾ ಇದ್ರು ಜನ. ಇವತ್ತು ಹಂಗೆ ಇರ್ಬೋದು ನಾನು ತಿಳ್ಕೊಂತೀನಿ, ಯಾಕಂದ್ರೆ ಅದು ಸುಲಭ ಇಲ್ಲದು ಕೇಜ್ರಿವಾಲ್ ಸರ್ಕಾರ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇನ್ನು ಯಾವುದೋ ಕೆಲಸ ಆಗಬೇಕಾಗಿತ್ತು ಅದಕ್ಕೂ ನಂಬರ್ ಕೊಟ್ಟಿದ್ದರು. ಆ ಡಿಪಾರ್ಟ್ಮೆಂಟ್ ಹೋಗೋದು ಫೋನ್ ಹಚ್ಚೋದು ನಮ್ಮ ಕೆಲಸ ಹಿಂಗೈತೆ. ಅವ್ರು ಡೈರೆಕ್ಟ್ ಹೇಳಿದ್ರೆ ಅವರೇ ಬರ್ತಿದ್ದರು ಕೇಳ್ಕೊಂಡು. ಅಧಿಕಾರಿಗಳು ಮನೆಗೆ ಬಂದ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತದು ಆಗಿರ್ಬೋದು ಮಾಡಿಕೊಟ್ಟು ಹೋಗ್ತಿದ್ರು. ಇದರಿಂದ ಎಷ್ಟೋ ಪರ್ಸೆಂಟೇಜ ಭ್ರಷ್ಟಾಚಾರ ಹಿಡಿಕೆ ಕಾರಣ ಆಗಿತ್ತು. ಆದರೆ ನಮ್ಮ ಈ ಮೋದಿಜಿಯವರ ಸರ್ಕಾರ ಆಗಿರ್ಬೋದು, ನಮ್ಮ ಇನ್ನುಳಿದ ಸರ್ಕಾರಗಳು ಆಗಿರ್ಬೋದು, ಇವು ಆ ದಿಶೆಯಲ್ಲೇ ಪ್ರಯತ್ನ ಮಾಡಲಿಲ್ಲ ಅಂದರೆ ಇದು ಪರಿಹಾರ ಇಲ್ಲಂತಲ್ಲ. ಸರ್ಕಾರವು ಇನಿಷಿಯೇಟ್ ಮಾಡಬೇಕು, ಜೊತೆ ಜನನೂ ಜಾಗೃತಿ ಆಗಬೇಕು. ಈಗ ನಾವು ಸರ್ಕಾರಗಳು ಎಲ್ಲ ಹಂಗಿದ್ದಾಗ ಭ್ರಷ್ಟ ಆದಾಗ ನಾವು ಏನು ಅವ್ರು ಹೇಳೋದ್ರೆ ಅವರೇ ನಿಂತು ಹೇಳ್ತಾರೆ ನೀವು ಭ್ರಷ್ಟ ಆಗಿರಂತೇಳ. ಮತ್ತು ನಮಗೆ ಒಂದು ಹೇಳ್ತಾರೆ ನೀವು ನಮ್ಮ ಕಂಪ್ಲೀಟ್ ಕೊಡಿ ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಅದು ಕಂಪ್ಲೀಟ್ ಕೊಟ್ಟರು ಇವತ್ತು ಏನೂ ಆಗುವುದಿಲ್ಲ ಅನ್ನೋದು ಅವನಿಗೆ ನೋಡಿದೀವಿ ಸಾಕಷ್ಟು. ನಾವು ಯಾವ ಕಂಪ್ಲೀಟ್ ಕೊಟ್ಟಿದ್ದಾನೆ ಅವನ್ನ ಮುಗಿಸುವಂಥ ಕೆಲಸಗಳು ಸಾಕಷ್ಟು ಆಗಿದ್ದು ಅದಾವ, ಅವ್ರನ್ನ ಬೆದರಿಸುವಂಥ ಕಾರ್ಯಕ್ರಮಗಳು ಆಗಿದ್ದಾವೆ. ಅಂದಾಗ ಯಾರು ಬಾ ಬೆದರಿಕೆ ಅಂತ ಹೇಳಿಕ್ಕೆ ಹೋಗುವುದಿಲ್ಲ. ಅದರಲ್ಲಿ ರಾಜಕಾರಣಿಗಳ ವಿಷಯ ಬಂತಪ್ಪ ಅಂದರೆ ಜನ ಅನಿಸ್ತಾರೆ, ಬಿಡಪ್ಪ ಹೇಳಿದ್ರು ನಾವು ಬದುಕಿಸ ಬದುಕಾಗಲಿ ಬಿಟ್ಟರೆ ನಮ್ಮನ್ನ ಅನ್ನೋ ಸ್ಥಿತಿ ಇವತ್ತು ನಮಗದ. ಓಕೆ, ಎಸ್ ನೋಡಿದ್ರಲ್ವಾ, ಈ ತರಹದ ಒಂದು ಭ್ರಷ್ಟಾಚಾರದ ವಾತಾವರಣ ನಮ್ಮ ಇಡೀ ದೇಶದ ತುಂಬ ಒಂದು ರೀತಿ ವೈರಸ್ ರೀತಿ ಹರಡ್ಕೊಂಡು ಬಿಟ್ಟಿದೆ. ಇದನ್ನ ನಿರ್ಮೂಲನೆ ಮಾಡಬೇಕು ಅಂತ ಅಂದರೆ ಕೇವಲ ನಮ್ಮಿಂದ ಮಾತ್ರ ಸಾಧ್ಯ, ಅಂದರೆ ಸಾರ್ವಜನಿಕರಿಂದ ಮಾತ್ರ ಸಾಧ್ಯ. ಭ್ರಷ್ಟಾಚಾರ ಯಾವಾಗ ನಡೆಯುತ್ತೆ, ನೀವು ಭ್ರಷ್ಟಾಚಾರ ಆಗೋದಿಕ್ಕೆ ಬಿಟ್ಟಾಗ, ಸೊ ಬಿಡಬೇಡಿ ಅಂತ ಹೇಳ್ತಾ ಇರೋದು ನಮ್ಮ ಸರ್. ಅಂದರೆ ಜಾಗೃತಗೊಳ್ಳ್ರಿ, ಶಿಕ್ಷಣ ಪಡೀರಿ ಸರಿಯಾಗಿ, ಆ ಇಲಾಖೆಯ ಬಗ್ಗೆ ಅಥವಾ ಆ ಕೆಲಸದ ಬಗ್ಗೆ ಸರಿಯಾದ ಮಾಹಿತಿನ ಪಡೆದುಕೊಳ್ಳಿ. ಇಲ್ಲಿ ದುಡ್ಡು ಕೊಡಬೇಕಾ ಕೊಡಬಾರ್ದು, ಎಷ್ಟು ಖರ್ಚಾಗುತ್ತೆ, ಎಷ್ಟು ಎಕ್ಸ್ಟ್ರಾ ಹೋಗ್ತಾ ಇದ್ದಾರೆ, ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ವೆರಿಫೈ ಮಾಡಿಕೊಂಡು ನಂತರ ಮುಂದೆ ಹೆಜ್ಜೆಯನ್ನು ಇಡಿ. ನೀವು ಕೂಡ ಜಾಗೃತರಾಗಿ ಬೇರೆಯವ್ರನ್ನ ಕೂಡ ಜಾಗೃತರಾಗಿಸಿ. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಜೀವನದ ಯಾವುದೋ ಒಂದು ಹಂತದಲ್ಲಿ, ಯಾವುದೋ ಒಂದು ಇಲಾಖೆಗಳಲ್ಲಿ ನೀವು ಖಂಡಿತವಾಗ್ಲೂ ಏನಾದರೂ ಒಂದು ಕೆಲಸ ಮಾಡಿಸೋದಕ್ಕೆ ಅಂತ ಹೋಗೇ ಇರ್ತೀರ. ಸೊ ಅಲ್ಲಿ ನಿಮ್ಮೊಟ್ಟಿಗೆ ಇದೇ ತರಹದ ಭ್ರಷ್ಟಾಚಾರದ ನಡೆ ನಡೆದಿದ್ದಾರೆ ಅಧಿಕಾರಿಗಳು, ನಡೆದಿದೆ ಅನ್ನಂಗಿದ್ರೆ ಯಾವ ರೀತಿ ಅವರು ಆ ಹಣವನ್ನು ಕೇಳ್ತಾ ಇದ್ರು, ಯಾವ ರೀತಿ ಡಿಮ್ಯಾಂಡ್ಸ್ ಅನ್ನ ಇಡ್ತಾ ಇದ್ರು ಅನ್ನೋದನ್ನ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇನ್ನೊಂದು ಮಾತು ಸೇರಿಸ್ತಾ ಇರ್ತೀನಿ, ಬಯಸ್ತಾ ಇದ್ದೀನಿ. ಏನು ನೆನಪಾಯ್ತು ಈಗ ನೀವು ಮುಗಿಸು ಹಂತದಲ್ಲ, ಏನಿಲ್ಲ, ನಮಗೆ ಇಲ್ಲಿ ಗೋಕಾಗಿರ್ಬೋದು, ಯಾವುದೇ ರಾಜ್ಯದ ಮೂಲೆಯಿಂದ ಇರ್ಬೋದು, ನೀವು ನಮಗೆ ಆ ನಡೆದಂಥ ಘಟನೆಗಳ ಬಗ್ಗೆ ನಮಗೆ ವಿವರಣೆ ಮೂಲಕ ಅಥವಾ ಒಂದು ವಿಡಿಯೋ ಮಾಡಿಯೋ ಮತ್ತೇನು ಮಾಡಿ ಕಳಿಸಿದ್ರೆ ಆ ವಿಷಯದಲ್ಲೇ ನಾವು ಪ್ರಾಮಾಣಿಕವಾಗಿ ಅದನ್ನು ಬಿತ್ತರಿಸೋದಷ್ಟಲ್ಲ, ಅದ್ರ ಬೆನ್ನಂತೆ ನಿಮ್ಮೊಂದಿಗೆ ಇರ್ತೀವಿ ಅನ್ನೋ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ. ಡೆಫಿನೆಟ್ ಆಗಿ ನೀವು ನಿಮ್ಮ ಇಲಾಖೆಗಳಲ್ಲಿ ಅಂದರೆ ನೀವು ಹೋಗ್ತಾ ಇರುವಂತಹ ಯಾವುದಾದ್ರೂ ಕೆಲಸ ಮಾಡಿಸೋಕೆ ಹೋದಾಗ, ಯಾವುದೇ ಇಲಾಖೆ ಆಗಿರ್ಬೋದು, ಯಾವುದೇ ಅಧಿಕಾರಿ ಆಗಿರ್ಬೋದು, ಈ ರೀತಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅಥವಾ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಫಾರ್ ಸಮಥಿಂಗ್ ಅಂತ ಅಂದರೆ, ಖಂಡಿತವಾಗ್ಲೂ ಅದನ್ನು ವಿಡಿಯೋ ಅಥವಾ ಆಡಿಯೋ ರೆಕಾರ್ಡ್ ಮಾಡಿಕೊಂಡು ಡೀಟೇಲ್ಸ್ ಜೊತೆಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ವಾಟ್ಸಪ್ ನಂಬರ್ಗೆ ನೀವು ವಿಡಿಯೋ ಜೊತೆಗೆ ಡೀಟೇಲ್ಸ್ ಅನ್ನ ಬರೆದು ಕಳಿಸಿದ್ರೆ ಡೆಫಿನೆಟ್ ಆಗಿ ಅದನ್ನ ಸುದ್ದಿ ಬಿತ್ತೋರಿಸೋದಷ್ಟೇ ಅಲ್ಲದೆ ಅದನ್ನ ಇತ್ಯರ್ಥಗೊಳಿಸೋದ್ರಲ್ಲೂ ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.